ಚುನಾವಣೆ ಹೊಸ್ತಿಲಲ್ಲೇ ಆರಗ ಜ್ಞಾನೇಂದ್ರ ಎಡವಟ್ಟು ಗುಳಿಗ ದೈವವನ್ನ ನಿಂದಿಸಿದ್ರ ಗೃಹ ಸಚಿವರು ವಿಜಯ ಸಂಕಲ್ಪ ಸಮಾವೇಶದ ವೇಳೆ ಗುಳಿಗ ದೈವದ ನಿಂದನೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಆರಗ ಜ್ಞಾನೇಂದ್ರ ಗೃಹ ಸಚಿವರಾಗಿ ಒಳ್ಳೆ ಕೆಲಸ ಮಾಡ್ತಾವ್ರೆ ಶಾಸಕರಾಗಿ ಒಳ್ಳೆ ಕೆಲಸ ಮಾಡ್ತಾವ್ರೆ ಆದ್ರೆ ಮಾತಾಡುವಾಗ ಎಡವಟ್ ಮಾಡ್ಕೊಬಿಡ್ತಾರೆ ಇದು ರಾಜಕೀಯ ಭಾಷಣ ಆಗಿರಬಹುದು ಅಥವಾ ಯಾವುದೇ ಸ್ಟೇಟ್ಮೆಂಟ್ ಆಗಿರ್ಬೋದು ಸರ್ಕಾರದ ನಡೆ ಆಗಿರ್ಬೋದು ಇತ್ತೀಚೆಗಷ್ಟೇ ತೀರ್ಥಹಳ್ಳಿಲಿ ಒಂದು ನಾಟಕ ಶಿವ ಶಿವದೂತೆ ಗುಳಿಗ ಅಂತ ಸುಮಾರು ಒಂದು ಹದಿನೈದು ಸಾವಿರಕ್ಕೂ ಹೆಚ್ಚಿನ ಜನ ಈ ಪಾರ್ಟಿಯನ್ನು ಬಿಟ್ಟು ದೈವ ದೈವ ಭಕ್ತಿ ಈ ಕರಾವಳಿ ಭಾಗದಲ್ಲಿ ಭೂತಕೋಲ ಏನಿದೆ ದೈವಾರಾಧನೆ ಇದೆಲ್ಲ ಎಸ್ಪೆಷಲಿ ಕಾಂತಾರ ಫಿಲಮ್ ಬಂದ ಮೇಲೆ ನಮ್ಗಳಿಗೂ ಅದ್ರ ಮೇಲೆ ಒಂಥರ ಕ್ಯೂರಿಯಾಸಿಟಿ ಅಂದರೆ ಒಂದು ನಂಬಿಕೆ ಸರಿ ಅಂದ್ಬಿಟ್ಟು ನಾಟಕ ಆಗಿದೆ ಇವರು ವಿಜಯ ಸಂಕಲ್ಪ ಸಮಾವೇಶಕ್ಕೆಲ್ಲ ಬಂದವರೇ ಸ್ಟೇಜ್ ಮೇಲೆ ಬರ್ತಿದ್ದಂಗೆ ಆ ಪೋಸ್ಟರ್ ಎಲ್ಲ ನೋಡ್ಕೊಂಬಂದ್ಬಿಟ್ಟವ್ರೆ ಯಾವುದೇ ಗುಳಿಗೆ ಅಂತೆ ಗುಳಿಗೆ ಈ ಕಾಂಗ್ರೆಸ್ ಅವ್ರು ಯಾವ ಗುಳಿಗೆ ಕೊಡ್ತಾರೆ ಜಾಪಾಳ್ಗೆ ಬಾಳು ಮಾತ್ರ ಕೊಡ್ತಾರ ಅವೆಲ್ಲ ನಡೆಯಲ್ಲ ಅಂತ ಏದ್ ಮಾತಾಡು ಫಸ್ಟ್ ಒಂದ್ಸಲ ನೋಡ್ಕೊ ಬಂದ್ಬಿಡಿ ಏನ್ ಮಾತಾಡೋದು ನಿನ್ನೆ ರಾತ್ರಿ ಎಂತ ನಾಟಕ ಬಹಳ ಅಪಾಯ ಇವರು ಯಾವ ಗುಳಿಗೆ ಕೊಡ್ತಾರೆ ಗೊತ್ತಿಲ್ಲ ಜಾಪಾಳ್ ಮಾತ್ರ ಕೊಟ್ಟರು ಕೊಡ್ಬೋದು ಹೇಳಕ್ಕಾಗ ಹಿಂಗ್ ಮಾತಾಡ್ಬಿಟ್ರೆ ಗೃಹ ಸಚಿವರು ನಂಬಿಕೆ ವಿಚಾರ ತೀರ್ಥಹಳ್ಳಿ ಅವರ ಆ ಕಡೆ ಹಂಗೆ ಕರಾವಳಿ ಬೈಟು ಹಿಂಗ್ ಮಾತಾಡ್ಬಿಟ್ರೆ ಕೇವಲ ಸಿದ್ದರಾಮಯ್ಯ ಅವರಷ್ಟೇ ಎಡವರ್ಟ್ ಮಾಡ್ಕೊಳ್ಳಲ್ಲ ಕರಾವಳಿ ಭಾಗದಲ್ಲಿ ಅರಗ ಜ್ಞಾನ ಅಂದ್ರವ ಎಡವರ್ಟ್ ಇದನ್ನ ಯಾರ ಕಾಂಗ್ರೆಸ್ ಅವ್ರು ಹೇಳಿದ್ರೆ ಜಾತ್ರೆ ಬಿಜೆಪಿ ಬಿಜೆಪಿಯವ್ರು ಹಾಕೊಂಡು ಹಿಂದೂಗಳ ವಿರೋಧಿ ನಂಬಿಕೆ ವಿರೋಧಿ ಅಂತ ಈಗ ಅರಗ ಅವರ ತೆಗಿಲಾಕೊಂಡವ್ರೆ ಹೌದು ಎಸ್ ಸೂಕ್ಷ್ಮವಾಗಿ ಇವಲ್ಲೂ ಕೂಡ ಇವ್ರೇನು ಇದುವರೆಗೂ ಕ್ಲೈಮ್ ಮಾಡ್ಕೊಂಡು ಬರ್ತಿದ್ರಲ್ಲ ಬಿಜೆಪಿಯವರು ಹೌದು

ಫುಲ್ಲು ಆಕಾಶ ಭೂಮಿ ಒಂದು ಮಾವಿರ ಈಗ ಅವರು ತೋಡಿದ ಕೆಡ್ಡಾದಲ್ಲೇ ಅವ್ರು ಸನ್ನಿವೇಶಗಳು ಭಾವನೆಗಳು ತಾನೆ ಧರ್ಮ ತಾನೆ ದೈವ ತಾನೆ ನೀವೇ ಜನ ಮರ್ತ್ಕಟ್ಟಿದ್ರು ಅದನ್ನ ನೀವೇನ್ ಮಾಡ್ತಿದಿರಿ ಈಗ ಶುರು ಮಾಡ್ಕತ್ತವ್ರು ಕಾಂಗ್ರೆಸ್ ಅವರು ಈಗ ಅಲ್ವಾ ಈಗ ಶುರು ಮಾಡ್ತಾರೆ ಏನೋ ಬಟ್ ಅರಗ ಜ್ಞಾನೇಂದ್ರ ಅವ್ರ ಈ ಮಾತು ಬೇರೆ ಕಡೆನೂ ಕೂಡ ಇಂಪ್ಯಾಕ್ಟ್ ಆಗತ್ತೆ ಹೊಡ್ತಾ ಹೌದು ಉಡುಪಿ ದಕ್ಷಿಣ ಕನ್ನಡ ಈ ಭಾಗದಲ್ಲೂ ಸಹ ಈ ಒಂದು ಹೇಳಿಕೆ ಪಿಗೆ ಡ್ಯಾಮೇಜ್ ಮಾಡ್ಬೋದು ಒಂದಷ್ಟು ಅಲ್ವಾ ಖಂಡಿತ ಆಗತ್ತೆ ನೀವು ಅದನ್ನ ಕಾಂಗ್ರೆಸ್ ನಾಯಕರು ಅಪಮಾನ ಮಾಡಿದಾಗ ಅಪಮಾನ ಬಿಜೆಪಿಯವ್ರು ಮಾಡಿದಾಗ ವ್ಯತ್ಯಾಸ ಮಾತಾಡಿದಾಗ ಅಪಮಾನ ಅಲ್ವಾ ಹೌದು ಪ್ರಶ್ನೆ ಇದು ಅಪಮಾನ ಅಲ್ವೇ ಹಾಗಾಗಿ ದೊಡ್ಡ ಮಟ್ಟಕ್ಕೆ ಅವ್ರಿಗೆ ಇದೆ ಈಗ ಯಾವ ಟಚ್ ಮಾಡಬಾರ್ದು ಟಚ್ ಮಾಡ್ಬಿಟ್ಟು ಅವ್ರಿಗೆ ಏನ್ ಕಂಪೇರ್ ಮಾಡ್ற? ಏನೋ ಉಚಿತ ಮಾತ್ರೆ ಕೊಡ್ತಾವೆ ಅಂತಂದ್ರೆ ಓಕೆ. ಹೌದು. ಯಾವ ಮಾತ್ರೆ ಕೊಡ್ಬಿಡ್ರೋ ಅಂತ ಹೇಳಿ ಸರಿ. ಗುಳಿಗೆ ದೈವ ಅನ್ನೋದು ಅವರು ಒಂದು ರೆಸ್ಪೆಕ್ಟ್ಫುಲ್ಲಿ ಅದನ್ನ ಇದು ಮಾಡಬೇಕಾಯಿತು. ಹೌದು. ಅದನ್ನ ಜಪಾಣ ಮಾತ್ರೆ ಕೊಡ್ಬಿಡರಾ ಯಾವ ಮಾತ್ರೆ? ಅಲ್ಲ ನಡೆಯಲ್ಲ. ಎಸ್ ಈ ರೀತಿ ಅಂದು ಅವರು ಇಂದು ಇವರು. ಇ ಜನ ಏನು ತಿರುಮನೆ ತಕತ್ತಾ ನೋಡಬೇಕು ಅಷ್ಟೇ. ಎಸ್. ವೀಕ್ಷಕರ ನಿಮ್ಮ ಪ್ರಕಾರ ಜ್ಞಾನ ಅವರ ಈ ಸ್ಟೇಟ್ಮೆಂಟ್ ಎಷ್ಟು ಮಟ್ಟಿಗೆ ಎಡವರ್ಟ್ ಆಗುತ್ತೆ ಬಿಜೆಪಿಗೆ ಅನ್ನೋದು ಕಾಮೆಂಟ್ ಮಾಡಿ ಹಾಗೆ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಬೇಕು ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಜೊತೆಯಲ್ಲಿ ಪ್ರತಿ ವಿಡಿಯೋದಲ್ಲಿ ನಾವು ಒಂದು ಮೆಸೇಜನ್ನು ಕೊಡ್ತೀವಿ ಆ ಮೆಸೇಜನ್ನು ಶಿವ ಕೊಡ್ತಾರೆ ಅಂದರೆ ನೀವು ಪಕ್ಷ ನೋಡಬೇಡಿ ಧರ್ಮ ನೋಡಬೇಡಿ ಜಾತಿ ನೋಡಬೇಡಿ ಯೋಗ್ಯರು ಗೋಟ್ ಹಾಕಿ ಅಯೋಗ್ಯರು ಗೋಟ್ ಹಾಕಕ್ಕೆ ಹೋಗ್ಬೇಡಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಕಣದಲ್ಲಿ ಉಳಿತಾರೆ ಅವ್ರಲ್ಲಿ ಲಿಸ್ಟ್ ತಗೊಳ್ಳಿ ಅದು ಐದು ಜನ ಇರಲಿ ಹತ್ತು ಜನ ಇರಲಿ ಇಪ್ಪತ್ತು ಜನ ಇರಲಿ ಅದರಲ್ಲಿ ಯಾರು ಯೋಗ್ಯ ಎಮ್ ಎಲ್ ಎ ಆಗಲಿಕ್ಕೆ ಅಂತ ಕೂತು ಮಾತಾಡಿ ಓಟ್ ಹಾಕಿ ದುಡ್ಡು ಕೊಟ್ಟು ಅವನಿಗೆ ಹಾಂ ಅವ್ರು ಯಾರೋ ಬೇರೆಯವ್ರು ಯಾರೋ ಅವರು ನಾಯಕರು ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ ರಾಜ್ಯ ಮಟ್ಟದಲ್ಲಿ ಒಳ್ಳೆ ನಾಯಕರು ಇದ್ದಾರೆ ಅವರ ಜಾತಿಯವನ್ನ ನಮ್ಮ ಆ ಪಕ್ಷದ ನಾಯಕ ಅಂತ ಓಟ್ ಹಾಕ್ಬೇಡಿ ಯೋಗ್ಯರನ್ನ ಆಯ್ಕೆ ಮಾಡಿ ಕಳಿಸಿ ಬಿಕಾಸ್ ಶಾಸಕರು ನಿಮ್ಮ ಇರಬೇಕಲ್ಲ ನಿಮ್ಮ ಕೆಲಸ ಮಾಡೋ ಶಾಸಕರು ತಾನೆ ಶೋಕಿ ಮಾಡೋರನ್ನ ಶಾಸಕರಾಗಿ ಮಾಡೋಕೆ ಹೋಗ್ಬೇಡಿ ಜನಗಳ ಜೊತೆ ಇರೋರನ್ನ ಶಾಸಕರನ್ನಾಗಿ ಮಾಡಿ ಉತ್ತಮರನ್ನ ಆಯ್ಕೆ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ